ನಮಸ್ಕಾರ ಸ್ನೇಹಿತರೆ, ಸಿಂಪ್ಲಿ ವಿತ್ ಸೌಮ್ಯ ರೆಸಿಪೀಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಲೇಡೀಸ್ಗೂ ಒಂದೇ ಟೆನ್ಷನ್ನು, ಮಕ್ಕಳು ಸ್ಕೂಲ್ಗೆ ಏನು ಕಳ್ಸೋಣ ಲಂಚ್ ಬಾಕ್ಸ್ಗೆ, ಹಸ್ಬೆಂಡ್ ಆಫೀಸ್ಗೆ ಏನು ಕಳ್ಸೋಣ ಲಂಚ್ ಬಾಕ್ಸ್ಗೆ ಅನ್ನೋದೊಂದೇ ಟೆನ್ಷನ್ ಇರುತ್ತೆ. ಸೊ ಇವತ್ತು ನಾನು ಅಂಥ ಟೆನ್ಷನ್ಗೆ ಒಂದು ಒಳ್ಳೆ ಸುಲಭವಾದ ಈಸಿ ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ಯಾವ್ಯಾವ ರೆಸಿಪಿನ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನಿಂದ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಆಲ್ರೆಡಿ ರೈಸ್ನ ಮಾಡಿಟ್ಕೊಂಡಿದ್ದೀನಿ, 5 ರೆಸಿಪಿ ಮಾಡಿ ತೋರಿಸ್ತಾ ಇರೋದ್ರಿಂದ 5 ರೆಸಿಪಿಗೆ ಬೇಕಾಗುವಷ್ಟು ರೈಸ್ನ ನಾನು ಮಾಡಿಟ್ಕೊಂಡಿದ್ದೀನಿ. ಬಾಸ್ಮತಿ ರೈಸ್ನ ಮಾಡಿ ಆರೋಕ್ಕಿಟ್ಟಿದ್ದೆ, ಉದ್ರಾಗಿದೆ. ನೀವು ಯಾವ್ದು ಬೇಕಾದರೂ ರೈಸ್ನ ಯೂಸ್ ಮಾಡ್ಕೋಬೋದು. ಫಸ್ಟು ನಾನು ಕ್ಯಾರೆಟ್ ರೈಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ನಾನು 1/2 ಚಮಚದಷ್ಟು ಜೀರಿಗೆ, ಅದಾದಮೇಲೆ 2 ಲವಂಗ, 1 ಏಲಕ್ಕಿ, 1 ಅನಾನಸ್ ಹೂ, 1/2 ಚಕ್ಕೆ ಮತ್ತು 2 ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1/8 ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಲೈಟಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಘಮ ಎಲ್ಲ ಎಣ್ಣೆ ಜೊತೆ ಬಿಡಬೇಕು. ನೆಕ್ಸ್ಟು ನಾನು ಚಿಕ್ಕ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1/1 ಹಸಿಮೆಣಸಿನ್ಕಾಯಿನ ಉದ್ದುದಕ್ಕೆ ನಾನು ಸ್ಪ್ಲಿಟ್ ಮಾಡಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1/2 ಕರಿಬೇವು. ಈರುಳ್ಳಿ ಲೈಟಾಗಿ ನಾನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಾಫ್ಟ್ ಆಗಬೇಕು ಲೈಟಾಗಿ. ಅದಾದಮೇಲೆ ನಾನು 1/2 ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1/4 ಕಪ್ಪು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥದ್ದು. ಅದಾದಮೇಲೆ 1/4 ಕಪ್ಪಷ್ಟು ಕ್ಯಾರೆಟು. ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನೀಗ 1/4 ಚಮಚದಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1/2 ಚಮಚ ಗರಂ ಮಸಾಲೆ ಪೌಡರ್, ಹಾಗೆ 1/2 ಚಮಚ ಧನಿಯಾ ಪೌಡರ್. ಎಲ್ಲ ಮಸಾಲೆ ಪೌಡರ್ನ ನಾನು ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಪೌಡರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಗ್ಗರಣೆ ಜೊತೆ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು 1 ಕಪ್ಪಷ್ಟು ರೈಸ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಳ್ಳೆ ಕಲರ್ ಬಂದಿದೆ, ಘಮ ಕೂಡ ಚೆನ್ನಾಗೇ ಬರ್ತಾ ಇತ್ತು, ಯಾಕಂದರೆ ಧನಿಯಾ ಪೌಡರ್ ಮತ್ತು ಗರಂ ಮಸಾಲ ಎಲ್ಲ ಹಾಕಿದ್ದೀವಲ್ಲ ಹಾಗಾಗಿ. ಈಗ ರುಚಿ ರುಚಿಯಾದ ಬಿಸಿ ಬಿಸಿಯಾದ ನಮ್ಮ ದಿಢೀರ್ ಕ್ಯಾರೆಟ್ ರೈಸ್ ರೆಡಿ ಆಯಿತು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಆರಾಮಾಗಿ ಟ್ರೈ ಮಾಡ್ಬೋದು. ಅದಾದಮೇಲೆ ನಾನು ಗ್ರೀನ್ ರೈಸ್ ಮಾಡ್ತಾ ಇದ್ದೀನಿ. ಗ್ರೀನ್ ರೈಸ್ ಮಾಡ್ಕೊಳ್ಳೋಕ್ಕೆ 1 ಕಡಾಯಿಗೆ 1 ದೊಡ್ಡ ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 2 ಪಲಾವ್ ಎಲೆ, 1/2 ಇಂಚು ಚಕ್ಕೆ, 2 ಮರಾಠ ಮೊಗ್ಗು, 2 ಲವಂಗ ಮತ್ತು 1 ಅನಾನಸ್ ಹೂ ಹಾಕ್ಕೊಂಡಿದ್ದೀನಿ. ಹಾಗೆ ಅದಾದಮೇಲೆ 1 ಚಿಕ್ಕ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 1/2 ಕರಿಬೇವು, ಹಾಗೆ 1 ಹಸಿಮೆಣಸಿನ್ಕಾಯಿನ ನಾನು ಈ ಥರ ಸ್ಪ್ಲಿಟ್ ಮಾಡಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಖಾರನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಮಕ್ಕಳು ಇಷ್ಟಪಡಲ್ಲ ಅಷ್ಟೊಂದು. ಈಗ ನಾನು 1/2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು 1/8 ಗೋಡಂಬಿನ ಹಾಕ್ಕೊಳ್ತಿದ್ದೀನಿ. ಹಾಗೆ 1/4 ಕಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾರೆಟು, 1/4 ಕಪ್ಪು ಕ್ಯಾಪ್ಸಿಕಮ್, ಹಾಗೆ 1/4 ಕಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೀನ್ಸ್ ಹಾಕ್ಕೊಂಡಿದ್ದೀನಿ, ಹಾಗೆ 1/4 ಕಪ್ಪು ಹಸಿ ಬಟಾಣಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ಕಪ್ಪಲ್ಲಿ 1/1 ಕಪ್ ಹಾಕ್ಕೊಂಡಿದ್ದೀನಿ ನಾನು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು. ಚೆನ್ನಾಗಿ ನಾನು ಸೊಪ್ಪು ಮತ್ತು ತರಕಾರಿ ಎಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ. ತರಕಾರಿ ಸಾಫ್ಟ್ ಆದಮೇಲೆ 1/2 ಚಮಚ ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1/2 ಚಮಚ ನಾನು ಜೀರಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದೆಲ್ಲ ನಾನು ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಜೊತೆ. ನೋಡಿ, ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ಹೇಳ್ಬೋದು, ಧನಿಯಾ ಪುಡಿ ಮತ್ತು ಜೀರಾ ಪುಡಿ. ಅದಾದಮೇಲೆ ನಾನು 1 ಕಪ್ಪಷ್ಟು ರೈಸ್ ಹಾಕ್ಕೊಳ್ತಾ ಇದ್ದೀನಿ. ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಮಾಡ್ಕೊಂಡಿಟ್ಕೊಂಡಿರೋ ಮಸಾಲೆ ಒಗ್ಗರಣೆ ಜೊತೆ. ನೋಡಿ, ಗ್ರೀನ್ ರೈಸ್ ಎಷ್ಟು ಚೆನ್ನಾಗಿ ಗ್ರೀನ್ ಗ್ರೀನಾಗೆ ಕಾಣ್ತಾ ಇದೆ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಸಿ ಬಟಾಣಿ ಎಲ್ಲ ಇರೋದ್ರಿಂದ. ಒಂದೇ ಥರ ತಿಂದು ಮಕ್ಕಳಿಗೂ ಬೇಜಾರಾದಾಗ ಆರಾಮಾಗಿ ಈ ಥರ ದಿಢೀರಾಗಿರುವಂಥ ಲಂಚ್ ಬಾಕ್ಸ್ ರೆಸಿಪಿನ ಮಾಡ್ಬೋದು. ಲಾಸ್ಟಲ್ಲಿ ನಾನು 1/2 ಹೋಳು ನಿಂಬೆಹಣ್ಣು ರಸನ ಹಿಂಡ್ಕೊಳ್ತಾ ಇದ್ದೀನಿ. ಈಗ ಫೈನಲ್ಲಾಗಿ ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಬಿಸಿ ಬಿಸಿಯಾದ ಗ್ರೀನ್ ರೈಸ್ ರೆಡಿ ಆಯಿತು.
ತರಕಾರಿ ಎಲ್ಲ ಹಾಕಿರೋದ್ರಿಂದ ಹೆಲ್ದಿ ಕೂಡ ಆಗಿರುತ್ತೆ, ಮಕ್ಕಳಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ನೆಕ್ಸ್ಟ್ ನಾನು ಆಲೂ ಮಸಾಲ ರೈಸ್ ಮಾಡ್ಕೊಳ್ಳೋಕೆ ಅರ್ಧ ಕಪ್ ಮೊಸರಿಗೆ ಅರ್ಧ ಚಮಚ ಅಜ್ಕರದ ಪುಡಿ, ಹಾಗೆ ಅರ್ಧ ಚಮಚ ಧನಿಯಾ ಪುಡಿ, ಹಾಗೆ ಕಾಲ್ ಚಮಚ ಅರಿಶಿನದ ಪುಡಿ ಹಾಕೊಳ್ತಾ ಇದ್ದೀನಿ. ಅದಾದಮೇಲೆ ಅರ್ಧ ಚಮಚ ಗರಂ ಮಸಾಲ ಹಾಕೊಂಡಿದ್ದೀನಿ. ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಜೊತೆ. ನೋಡಿ, ಒಳ್ಳೆ ಮಿಕ್ಸ್ ಕೊಟ್ಟಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದನ್ನು ಸೈಡ್ ಇಟ್ಟು ನಾನೀಗ ಒಂದು ಪ್ಯಾನ್ಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾದಮೇಲೆ ಮೀಡಿಯಮ್ ಸೈಜ್ ಆಲೂಗಡ್ಡೆನ ನಾನು ಸಿಪ್ಪೆ ತೆಗೆದು ಈ ಥರ ಕ್ಯೂಬ್ಸ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಆಲೂಗಡ್ಡೆಗೆ ಕಾಲು ಚಮಚದಷ್ಟು ಅಜ್ಕರದ ಪುಡಿ ಹಾಕೊಳ್ತಾ ಇದ್ದೀನಿ, ಕಾಲು ಚಮಚದಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ. ನೋಡಿ, ಆಲ್ರೆಡಿ ನಾನು ಹಾಕೊಂಡಾಗಿದೆ ರುಚಿಗೆ ತಕ್ಕಷ್ಟು ಉಪ್ಪು. ಮೊಸರಲ್ಲಿ ಆಲ್ರೆಡಿ ಅರಿಶಿನದ ಪುಡಿ ಮತ್ತು ಅಜ್ಕರದ ಪುಡಿ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕೋಬೇಕು. ಆಲೂಗಡ್ಡೆ ಲೈಟಾಗಿ ಕ್ರಿಸ್ಪಿ ಆಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅರಿಶಿನ ಮತ್ತು ಅಜ್ಕರದ ಪುಡಿ ಹಾಕಿರೋದ್ರಿಂದ ಒಳ್ಳೆ ಕಲರ್ ಕೂಡ ಬಂದಿದೆ. ನೋಡಿ, ಒಂದು 5-6 ನಿಮಿಷ ಈ ಥರ ಫ್ರೈ ಮಾಡ್ಕೊಂಡಾದಮೇಲೆ ಕ್ರಿಸ್ಪಿ ಕೂಡ ಆಗಿದೆ, ಒಳ್ಳೆ ಕಲರ್ ಕೂಡ ಬಂದಿದೆ ಆಲೂಗಡ್ಡೆ. ನೆಕ್ಸ್ಟ್ ನಾನೀಗ ಆಲೂಗಡ್ಡೆ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಪ್ಯಾನ್ಗೆ 1 ಚಮಚ ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪ ಕಾದಮೇಲೆ 1/2 ಚಮಚ ಜೀರಿಗೆ, ಅದಾದಮೇಲೆ 1/2 ಇಂಚು ಚಕ್ಕೆ, 2 ಲವಂಗ, 1/2 ಅನಾನಸ್ ಹೂವು, 1 ಏಲಕ್ಕಿ, 2 ಪಲಾವೆಲೆನ ಹಾಕೊಳ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ನಾನು ಚಿಕ್ಕ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ, 1 ಎಸಳು ಕರಿಬೇವು, ಅದಾದಮೇಲೆ 1 ಹಸಿಮೆಣಸಿನ್ಕಾಯಿ. ಈರುಳ್ಳಿ ಲೈಟಾಗಿ ಸಾಫ್ಟ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು 1/2 ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 1/4 ಕಪ್ಪು ಹಸಿ ಬಟಾಣಿ, ಅದಾದಮೇಲೆ 1/4 ಕಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ, ಹಾಗೆ ನಾನು ಆಗಲೇ ಆಲೂಗಡ್ಡೆನ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಮೊಸರು ಜೊತೆ ಎಲ್ಲ ಮಸಾಲೆ ಪೌಡರ್ನ ನಾನು ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಆಲ್ರೆಡಿ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲ ಮೇಲ್ಗಡೆ ಬರಬೇಕು ನಾವು ಫ್ರೈ ಮಾಡ್ಕೊಂಡಾದಮೇಲೆ, ಅಲ್ಲಿವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾವು ಫ್ರೈ ಮಾಡ್ತಾ ಮಾಡ್ತಾ ನೀರಿನಂಶ ಎಲ್ಲ ಕಮ್ಮಿ ಆಗ್ತಾನೆ ಹೋಗುತ್ತೆ, ಎಣ್ಣೆ ಎಲ್ಲ ಮೇಲೆ ಬರೋಕ್ಕೆ ಶುರು ಆಗುತ್ತಲ್ಲ, ಅಲ್ಲಿವರೆಗೂ ನಾನು ಬೇಯಿಸ್ಕೊಂಡಾಯ್ತು. ಈಗ ನೋಡಿ, ಒಳ್ಳೆ ಒಂದು ಒಗ್ಗರಣೆ ರೆಡಿ ಆಯಿತು ಅಂತ ಹೇಳ್ಬೋದು. ನೆಕ್ಸ್ಟ್ ಈಗ ನಾನು 1 ಕಪ್ ಉದುರುದ್ರಾಗಿರುವಂಥ ರೈಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಏನು ಟೈಮ್ ಬೇಕಾಗೋದಿಲ್ಲ, ಆರಾಮಾಗಿ ಬೆಳಗ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಈ ರೆಸಿಪಿನ ಟ್ರೈ ಮಾಡ್ಬೋದು. ಈಗ ನಾನು ರೈಸ್ ಮಿಕ್ಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪಿಲ್ಲದೆ ಯಾವ ಅಡುಗೆನೂ ಆಗೋದೇ ಇಲ್ಲ ಅಂತ ಹೇಳ್ಬೋದು, ಅದೊಂದು ಒಳ್ಳೆ ಫೈನಲ್ ಟಚ್ ಅಂತ ಹೇಳ್ಬೋದು. ನೋಡಿ, ಈಗ ರುಚಿ ರುಚಿಯಾದ ನಮ್ಮ ಆಲೂ ರೈಸ್ ರೆಡಿ ಆಯಿತು. ನೀವು ಕೂಡ ಆರಾಮಾಗಿ ಟ್ರೈ ಮಾಡಿ, ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ. ನೆಕ್ಸ್ಟು ನಾನು ಟೊಮೆಟೊ ರೈಸ್ ಮಾಡ್ತಾ ಇದ್ದೀನಿ. ಅದಕ್ಕೆ 1/2 ಚಮಚದಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಪ್ಯಾನ್ಗೆ. ಎಣ್ಣೆ ಕಾದಮೇಲೆ ನಾನು 1/2 ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 1/2 ಇಂಚು ಚಕ್ಕೆ, 2 ಲವಂಗ, 1 ಏಲಕ್ಕಿ ಮತ್ತು 1 ಅನಾನಸ್ ಹೂವು ಮತ್ತು ಪಲಾವೆಲೆ ಹಾಕ್ಕೊಂಡು, ನೆಕ್ಸ್ಟು 1 ಚಿಕ್ಕ ಸೈಜ್ ಈರುಳ್ಳಿ ಜೊತೆಗೆ 1 ಎಸಳು ಕರಿಬೇವು ಹಾಕ್ಕೊಂಡಿದ್ದೀನಿ. ಲೈಟಾಗಿ ನಾನು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಾದಮೇಲೆ 1/2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ. ನೆಕ್ಸ್ಟು ನಾನು 8 ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1/4 ಕಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ಮು, ಹಾಗೆ 1/4 ಕಪ್ಪು ಹಸಿ ಬಟಾಣಿ, ಅದಾದಮೇಲೆ 1 ಚಿಕ್ಕ ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, 1 ಹಸಿಮೆಣಸಿನ್ಕಾಯಿ. ತರಕಾರಿ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಚೆನ್ನಾಗಿ ಸಾಫ್ಟ್ ಆಯಿತು. ಈಗ ನೆಕ್ಸ್ಟ್ ನಾನು 1 ಚಿಕ್ಕ ಕಪ್ಪಷ್ಟು ಟೊಮ್ಯಾಟೊ ಪ್ಯೂರಿನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ರೈಸ್ ಆದಮೇಲೆ ಸ್ವಲ್ಪ ಟೊಮ್ಯಾಟೊ ಜಾಸ್ತಿ ಇದ್ರೇ ಟೇಸ್ಟ್ ಇರುತ್ತೆ, ಹಾಗಾಗಿ. ನೋಡಿ, ಎಲ್ಲ ಸಾಫ್ಟ್ ಆಯಿತು ತರಕಾರಿ. ಅದಾದಮೇಲೆ 1/2 ಚಮಚ ಅರಿಶಿನ, ಹಾಗೆ 1/2 ಚಮಚ ಧನಿಯಾ ಪುಡಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಜೊತೆ. ನೋಡಿ, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಆಲ್ರೆಡಿ ರೈಸಲ್ಲಿ ಉಪ್ಪು ಹಾಕಿ ನಾನು ಮಾಡ್ಕೊಂಡಿರೋದ್ರಿಂದ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1 ಬೌಲ್ ನಾನು ರೈಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮ್ಮ ರುಚಿ ರುಚಿಯಾದ
ಟೊಮ್ಯಾಟೊ ರೈಸ್ ರೆಡಿ ಆಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಜೊತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಮ್ಮ ರುಚಿ ರುಚಿಯಾದ ಟೊಮ್ಯಾಟೊ ರೈಸ್ ರೆಡಿ ಆಯಿತು. ಈಗ ಕೊನೆಯದಾಗಿ ನಾನು ಪನ್ನೀರ್ ರೈಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕಿದ್ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸು ಮತ್ತು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಒಂದು ಚಿಕ್ಕ ಸೈಜ್ ಆನಿಯನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನಾನೀಗ 1/4 ಕಪ್ಪಷ್ಟು ಕ್ಯಾಪ್ಸಿಕಮ್, ಅದಾದಮೇಲೆ ಒಂದು ಸಣ್ಣ ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 1/4 ಕಪ್ ಬಟಾಣಿ, ಅದಾದಮೇಲೆ 1/4 ಕಪ್ಪಷ್ಟು ಕಾರ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಮೇನ್ ಇದೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಕಾರ್ನು. ಈಗ ತರಕಾರಿ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಕಾರ್ನು ಮತ್ತು ಕ್ಯಾಪ್ಸಿಕಮ್ಮು ಬಟಾಣಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು. ಅದಾದಮೇಲೆ ಒಂದು 8 ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು 2 ನಿಮಿಷ. ಅದಾದಮೇಲೆ 1 ಕಪ್ಪಷ್ಟು ಪನ್ನೀರ್ ಕ್ಯೂಬ್ಸ್ ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರ್ ಕೂಡ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಹಸಿದೇ ಹಾಕಿರ್ತೀವಿ, ಹಾಗಾಗಿ ರೈಸ್ ಮಿಕ್ಸ್ ಮಾಡಿಬಿಟ್ರೆ ಹಸಿ ಹಸಿ ಉಳ್ಕೊಂಡ್ಬಿಡುತ್ತೆ. ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 1/2 ಚಮಚ ಅರಿಶಿನ, ಅದಾದಮೇಲೆ ಒಂದು 1/2 ಚಮಚದಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1/2 ಚಮಚ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಮಸಾಲೆ ಪೌಡ್ರ್ ಎಲ್ಲ ಮಿಕ್ಸ್ ಆಗಬೇಕು ಒಗ್ಗರಣೆ ಜೊತೆ. ಜಸ್ಟ್ 1 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ನಾನು ರೈಸ್ ಹಾಕ್ಕೊಳ್ತಾ ಇದ್ದೀನಿ. 1 ಬೌಲಷ್ಟು ರೈಸ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಜೊತೆ. ಹಾಗೆ 1 ಚಮಚದಷ್ಟು ಕಸೂರಿ ಮೇಥಿನ ಈ ಥರ ಕೈಯಿಂದ ನಾನು ಉಜ್ಜಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 1/2 ಚಮಚದಷ್ಟು ಚಾಟ್ ಮಸಾಲ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ರೈಸ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರುಚಿ ರುಚಿಯಾದ ಪನ್ನೀರ್ ರೈಸ್ ರೆಡಿ ಆಯಿತು. ನೋಡಿದ್ರೆಲ್ಲ ಸ್ನೇಹಿತರೆ, ಸೋಮವಾರದಿಂದ ಶುಕ್ರವಾರದವರೆಗೆ ಲಂಚ್ ಬಾಕ್ಸ್ಗೆ ದಿಢೀರಾಗಿ ಯಾವ ರೀತಿ ಇನ್ಸ್ಟಂಟ್ ರೆಸಿಪೀಸ್ನ ಮಾಡ್ಬೋದು ಅಂಥೇಳಿ. ಸೊ ಸ್ನೇಹಿತರೆ, ನೀವು ಕೂಡ ಟ್ರೈ ಮಾಡಿ, ಹಾಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮತ್ತಷ್ಟು ಹೊಸ ಈಸಿ ರೆಸಿಪಿ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.